ಸಾಕು ಮಾಡಿ. ಒಬ್ಬ ಹೆಣ್ಣಾಗಿ ನಿಮ್ಗೆ ಬೇರೆ ಹೆಣ್ಣಲ್ಲಿ ಕೇವಲ ಕೆಟ್ಟದ್ದೇ ಕಾಣಿಸುತ್ತಾ? ಈ ಹೆಣ್ಣಿನ ಚರಿತ್ರೆ ಇಂಥದ್ದು, ಆ ಹೆಂಗಸು ಅಂತ ಕೆಲಸ ಮಾಡ್ತಾಳೆ, ಈ ಹೆಂಗಸು ಇಂತೋಳು, ಇವಳು ಹೀಗೆ, ಅವಳು ಹಾಗೆ. ಒಂದ್ ವೇಳೆ ನಿಮ್ ದೃಷ್ಟಿಲಿ ನಿಮ್ಮನ್ನ ಬಿಟ್ಟು ಮಿಕ್ಕೆಲ್ಲ ಹೆಂಗಸರು ಕೆಟ್ಟೋರಾದ್ರೆ ನೀವ ತಾಯಿ ಚಾಮುಂಡೇಶ್ವರಿ ಪೂಜೆ ಯಾಕೆ ಮಾಡ್ತೀರಾ? ಒಂದ್ ವೇಳೆ ಆ ತಾಯಿ ಆರಾಧನೆ ಮಾಡೋರೇ ಆಗಿದ್ರೆ ಪ್ರತಿ ಹೆಣ್ಣನ್ನ ಗೌರವಿಸಿ ನೀವು, ಯಾಕಂದ್ರೆ ಪ್ರತಿ ಹೆಣ್ಣಲ್ಲೂ ಆ ದೇವಿ ಅಂಶ ಅಡಗಿರುತ್ತೆ. ಚಿಕ್ಕಂದಿನಲ್ಲಿ ನಾನು ರಾಮಾಯಣ ಕೇಳೋವಾಗ ನನ್ಗೆ ತುಂಬಾ ಕೆಟ್ಟದ್ದು ಅನ್ನಿಸ್ತಾ ಇತ್ತು. ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಸೀತಾ ಮಾತೆ ಮೇಲೆ ಮಸಿ ಬೆಳೀತಲ್ಲ, ಇದು ಎಂತ ಸಮಾಜ ಅಂತ. ಈಗ ಅರ್ಥ ಆಗ್ತಾ ಇದೆ, ಆ ಸಮಾಜ ಇಲ್ಲೇ ಇದೆ, ಈ ಜನಾನು ಅಂತವ್ರೆ, ಕೇವಲ ಮುಖ ಬದಲಾಗಿವೆ, ಯೋಚನೆ ಸ್ವಲ್ಪನೂ ಬದಲಾಗಿಲ್ಲ, ತೇಟ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ನಿಮ್ ಕೊಂಕು ಮಾತು ಆ ಸೀತಾ ಮಾತೆನೆ ಬಿಟ್ಟಿಲ್ಲ ಅಂದ್ಮೇಲೆ ಈ ಅನುಪಮಾನ ಎಲ್ಲಿ ಬಿಡುತ್ತೆ ಹೇಳಿ? ನೀವು ನನ್ನನ್ನ ಎಷ್ಟು ಹೀಯಾಳಿಸ್ಬೇಕೋ ಅಷ್ಟು ಹೀಯಾಳಿಸಿ, ನನ್ನ ಬೆನ್ನ ಹಿಂದೆ ಏನೆಲ್ಲ ಅನ್ಬೇಕೋ ಅನ್ಬಿಡಿ. ಯಾವುದೇ ಪಾರ್ಟಿಲಿ, ಮದುವೆಲಿ, ಫಂಕ್ಷನಲ್ಲಿ, ಹಬ್ಬಗಳಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಮಾತಾಡಿ. ಆದ್ರೆ ಒಂದ್ ವೇಳೆ ನನ್ ಮುಂದೆ ಏನಾದ್ರೂ ಅಂದ್ರೆ ಉತ್ತರ ಸಿಕ್ಕೇ ಸಿಗುತ್ತೆ, ಪ್ರಶ್ನೆಗಳಿಗಿಂತ ಹೆಚ್ಚಾಗಿ ಉತ್ತರ ಸಿಗುತ್ತೆ. ಒಬ್ಬ ಹೆಣ್ಣಿನ ಮೇಲೆ ಎಲ್ರಿಗಿಂತ ಮೊದಲು ಒಬ್ಬ ಹೆಣ್ಣೆ ದಾಳಿ ಮಾಡೋದು, ಆ ಹೆಣ್ಣನ್ನ ದುರ್ಬಲ ಅಂದ್ಕೊಳ್ಳೋ ಗಂಡಸು ನಂತರ ದಾಳಿ ಮಾಡ್ತಾನೆ. ಇಬ್ರು ಬದಲಾಗ್ಬೇಕಾಗಿದೆ, ಇಬ್ರು ಬದಲಾಗ್ಬೇಕಾಗಿದೆ. ಗೆಳೆತನ ಅನ್ನೋದು ಯಾರು ಯಾರ ಜೊತೆಗೆ ಬೇಕಾದ್ರೂ ಮಾಡ್ಕೋಬಹುದು. ಗೆಳೆತನ ವಯಸ್ಸು ನೋಡಲ್ಲ, ಬಣ್ಣ ರೂಪ ನೋಡಲ್ಲ, ಜಾತಿ ಗೀತಿ ನೋಡಲ್ಲ, ಗಂಡಸು ಹೆಂಗಸು ನೋಡಲ್ಲ, ಅದು ನೋಡೋದು ಏನಿದ್ರು ಕೇವಲ ಅವ್ರ ಮನ್ಸನ್ನ. ಈ ಗೆಳೆತನಾನು ಮುರಿಯಲ್ಲ, ಇದ್ರ ಗೌರವನು ಕುಗ್ಗಲ್ಲ. ಈ ಗೌರವ ನಾನಲ್ಲ, ಅನುಜ್ ಅವರೇ ಇದನ್ನ ಕುಗ್ಗೋದಿಕ್ಕೆ ಬಿಡೋದಿಲ್ಲ. ಇಲ್ಲಿವರೆಗೂ ಇವರು ಯಾವುದೇ ಮಿತಿ ಮೀರಿಲ್ಲ, ಮೀರೋದು ಇಲ್ಲ. ಈ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ, ಹಾಗಾಗಿ ಇವ್ರನ್ನ ಅಷ್ಟು ಗೌರವಿಸ್ತೀನಿ. ಹೇಗ್ ಗಂಡ್ ಮಕ್ಳು ಸ್ನೇಹಿತರು ಮನೆಗ್ ಬರ್ತಾರೋ, ಹೆಣ್ಮಕ್ಳು ಸ್ನೇಹಿತರು ಮನೆಗ್ ಬರ್ತಾರೋ, ಮಕ್ಳು ಸ್ನೇಹಿತರು ಮನೆಗ್ ಬರ್ತಾರೋ, ಹಿರಿಯರ್ ಸ್ನೇಹಿತರು ಮನೆಗ್ ಬರ್ತಾರೋ, ಹಾಗೇನೆ ನನ್ನ ಸ್ನೇಹಿತರು ಮನೆಗ್ ಬರ್ತಾರೆ, ಈ ಬೀದಿಲಿರೋ ಮನೆಗೆ ಬರ್ತಾರೆ, ನನ್ನನ್ನ ಪಿಕಪ್ ಮಾಡಕ್ ಬರ್ತಾರೆ, ಮಧ್ಯರಾತ್ರಿ ನನ್ನನ್ನ ಬಿಡಕ್ ಬರ್ತಾರೆ, ನನ್ನ ಭೇಟಿ ಮಾಡಕ್ ಬರ್ತಾರೆ, ಕೆಲ್ಸದ ಮೇಲೆ ಬರ್ತಾರೆ, ಸುಮ್ನೆ ಹಾಗೆ ಬರ್ತಾರೆ, ಊಟಕ್ ಬರ್ತಾರೆ, ಟೀ ಕುಡಿಯಕ್ ಬರ್ತಾರೆ, ಹಬ್ಬ ಹರಿದಿನಕ್ ಬರ್ತಾರೆ, ಅವ್ರ ಯಾವಾಗ ಬರ್ಬೇಕು ಅನ್ಸುತ್ತೋ ಅವಾಗ ಬರ್ತಾರೆ. ಅವ್ರು ಯಾವಾಗ ಬಂದ್ರು ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ, ಅವ್ರನ್ನ ಸತ್ಕಾರ ಮಾಡ್ತೀನಿ. ಅತ್ತೆ, ನೀವು ಅವ್ರಿಗೆ ಗೌರವ ಕೊಡಕ್ಕಾಗ್ಲಿಲ್ಲ ಅಂದ್ಮೇಲೆ ನಾನು ಅವ್ರಿಗೆ ಅವಮಾನ ಆಗಕ್ಕಂತೂ ಬಿಡೋದಿಲ್ಲ.